ನಮಸ್ಕಾರ ಸ್ನೇಹಿತರೆ, ದೇಶರ ಬ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಬೆಳಿಗ್ಗೆ, ಅದೇ ಮಾರ್ನಿಂಗೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗಿನ ತಿಂಡಿ ಉಪ್ಪಿಟ್ಟು. ಉಪ್ಪಿಟ್ಟು ಸ್ವಲ್ಪನೇ ಮಾಡಿದ್ದೀನಿ, ಯಾಕೆಂದರೆ ಇನ್ಸ್ಟೆಂಟ್ ದೋಸೆ ಬ್ಯಾಟರ್ ಇತ್ತು, ಹಾಗಾಗಿ ಉಪ್ಪಿಟ್ಟನ್ನು ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ. ದೋಸೆ ನಾಲ್ಕು ದೋಸೆ ಆಗೋಷ್ಟು ಇನ್ಸ್ಟೆಂಟ್ ದೋಸೆ ಬ್ಯಾಟರ್ ಇತ್ತು, ಹಾಗಾಗಿ ಮಿಕ್ಕಿರೋದು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪಿಟ್ಟನ್ನು ರೆಡಿ ಮಾಡಿದ್ದೀನಿ. ಈ ಪ್ಯಾನ್ ಮಾತ್ರ ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ಸ್ವಲ್ಪನೇ ಸ್ವಲ್ಪ ಎಣ್ಣೆನೂ ಕೂಡ ಮೇಲಿಂದ ಹಾಕ್ಬಿಡೋಣ, ಇಲ್ಲ ಅಂದರೆ ತುಂಬ ಡ್ರೈ ಅನಿಸಿದ್ರು ಕೂಡ ಚೆನ್ನಾಗಾಗಲ್ಲ. ಹಾಗೆ ನೆಕ್ಸ್ಟು ಲಂಚ್ ಬಾಕ್ಸ್ಗೆ ಇವತ್ತು ಏನು ಹಾಕಿದ್ದೀನಿ ಅಂತಂದರೆ ಅವಲಕ್ಕಿ. ಅವಲಕ್ಕಿನೂ ಕೂಡ ಅಷ್ಟೇ, ಲಂಚ್ ಬಾಕ್ಸ್ಗೆ ಅಷ್ಟೇ ಸಾಕಾಗುವಷ್ಟು ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಅವಲಕ್ಕಿ ಚೆನ್ನಾಗಾಗಲ್ಲ, ಬಟ್ ಲಂಚ್ ಬಾಕ್ಸ್ಗೆ ರೈಸ್ ಐಟಮ್ಗಿಂತ ಅವಲಕ್ಕಿ ಆದರೆ ಬೆಟರು. ಕಾರ್ನು ಸ್ವಲ್ಪ ಕಾರ್ನ್ ಇತ್ತು, ಬೆಳೆದೋಗಿತ್ತು, ಅದು ಬೇಯಿಸಿದರೆ ಅಟ್ಲೀಸ್ಟ್ ಉಪ್ಪಿಟ್ಟಿಗೆ ಯಾವುದಕ್ಕಾದರೂ ಮಿಕ್ಸ್ ಮಾಡ್ಬೋದು ಅಂತ ಅಂದ್ಕೊಂಡೆ, ಬಟ್ ಒಂಥರ ಆಗಿಯೋ ಥರದಲ್ಲಿ ಇತ್ತು, ಹಾಗಾಗಿ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಅದನ್ನ ಮತ್ತೆ ಯಾವುದಕ್ಕೂ ಮಿಕ್ಸ್ ಮಾಡೋಕ್ಕೋಗಿಲ್ಲ, ಬೇಯಿಸಿಟ್ಟಿದ್ದೀನಿ. ಸೈಡಲ್ಲಿ ಬೇಕಿದ್ರೆ ತಿನ್ಬೋದು, ಇಲ್ಲ ಆಮೇಲೆ ಎಷ್ಟೊತ್ತಿಗಾದ್ರೂ ಬಿಸಿ ಮಾಡ್ಕೊಂಡಾದರೂ ತಿನ್ಬೋದು. ಯಾವುದಕ್ಕೂ ಸೇರಿಸಿಲ್ಲ, ಯಾಕೆಂದರೆ ಅಗಿಯೋದು ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ. ಕಾರ್ನ್ ಎಳೆದಿದ್ರು ಮಾತ್ರ ಚೆನ್ನಾಗಾಗತ್ತೆ, ಬೆಳೆದಿದ್ದರೆ ಯಾವುದಕ್ಕೂ ಕೂಡ ಚೆನ್ನಾಗಾಗಲ್ಲ. ಸೊ ಉಪ್ಪಿಟ್ಟು ಕೂಡ ಆಗ್ತಾ ಬಂತು, ಎಲ್ಲನೂ ಸ್ವಲ್ಪ ಸ್ವಲ್ಪ. ನನಗೆ ಇದು ಬೇಜಾರೇ ಆಗಲ್ಲ, ಎಷ್ಟು ವೆರೈಟಿ ಬೇಕಿದ್ರೂ ಕೂಡ ನಾನು ತಿಂಡಿನ ರೆಡಿ ಮಾಡ್ತೀನಿ. ಬೆಳಿಗ್ಗೆ ಒಂದೇ ಐಟಮ್ ಜಾಸ್ತಿ ಮಾಡೋದಕ್ಕೆ ನಂಗೆ ಬೇಜಾರಾಗುತ್ತೆ, ಆದರೆ ಸ್ವಲ್ಪ ಸ್ವಲ್ಪನೇ ಎಷ್ಟು ವೆರೈಟಿ ಬೇಕಿದ್ರೂ ಕೂಡ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಟೈಮ್ ಇದ್ದರೆ ಎಲ್ಲನೂ ಮಾಡ್ಬೋದು. ಫಸ್ಟ್ ನೆಕ್ಸ್ಟ್ ಇನ್ನು ತಿಂಡಿ ತಿಂದು ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ರವೀಶ್ಗೆ ಇಂಗ್ಲೀಷ್ ಎಕ್ಸಾಮ್ ಇದೆ, ಶಿಶಿರ್ಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ, ಇಬ್ರು ಕೂಡ ಆರಾಮಾಗಿ ಮಾರ್ನಿಂಗ್ ಆಟ ಆಡ್ಕೊಂಡಿದ್ದಾರೆ. ಇವತ್ತೇನು ಜಾಸ್ತಿ ರಿವಿಷನ್ ಏನು ಕೂಡ ಇಲ್ಲ, ಹಾಗಾಗಿ ಅಣ್ಣ ತಮ್ಮ ನೋಡಿ ಎಷ್ಟು ಆರಾಮಾಗಿದ್ದಾರೆ ಅಂತ. ಎಕ್ಸಾಮ್ ಇದ್ರು ಕೂಡ ಆರಾಮಾಗಿನೇ ಇರ್ತಾರೆ. ಮುಂಚೆನೆ ಓದ್ಕೊಂಡಿದ್ರೆ ಎಕ್ಸಾಮ್ ಟೈಮಲ್ಲಿ ಯಾವತ್ತೂ ಕೂಡ ಟೆನ್ಷನ್ ಆಗಲ್ಲ. ಯಾವಾಗ ಎಂಡ್ ಮಿನಿಟ್ ಪ್ರಿಪರೇಷನ್ ಮಾಡ್ತೀವಿ ನೋಡಿ, ಅವಾಗ್ಲೇನೆ ಎಂಡ್ ಮಿನಿಟ್ ಅಲ್ಲಿ ತುಂಬಾ ಒಂಥರ ಸ್ಟ್ರೆಸ್ಡ್ ಔಟ್ ಅನ್ಸೋದು. ಇಲ್ಲಾಂದ್ರೆ ಎಕ್ಸಾಮ್ ಇರೋ ದಿನ ಸ್ಕೂಲ್ ಡೇಸ್ಗಿಂತ ಕೂಡ ಇನ್ನೂ ರಿಲ್ಯಾಕ್ಸ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ರವಿ ಶಿಶಿರ್ಗೆ ಕೆಲವು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದ, ಏನ್ ಕಲ್ತಿದ್ದಾನೆ ಇಲ್ಲ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ತಾ ಇದ್ದ. ಒಮ್ಮೆ ತಿಂಡಿ ಆದಮೇಲೆ ನೆಕ್ಸ್ಟು ಮಕ್ಕಳ ಎಕ್ಸಾಮು. ಆ್ಯಸ್ ಯೂಶ್ವಲ್ ಅದೇ ಆನ್ಲೈನ್ ಕ್ಲಾಸು, ವೀಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಂಡು ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರು ನಿಮ್ಮ ಮಕ್ಕಳು ಇನ್ನೂ ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಮಾಡಿಲ್ವಾ ಅಂತ. ಇನ್ನೂ ಆನ್ಲೈನ್ ಕ್ಲಾಸಸ್ಸು ಒಂದು ಕ್ಲಾಸ್ ನಡೀತಾ ಇದೆ, ಆಫ್ಲೈನ್ ಹೋಗೋರು ಹೋಗ್ಬೋದು ರವೀಶ್ನ ಗ್ರೂಪಲ್ಲಿ. ಶಿಶಿರ್ಗಿನ್ನೂ ಕೂಡ ಆನ್ಲೈನ್ ಮಾತ್ರನೇ ಇರೋದು, ಆಫ್ಲೈನ್ ಸ್ಟಾರ್ಟ್ ಆಗಿಲ್ಲ. ಮಕ್ಕಳ ಎಕ್ಸಾಮ್ ಆದಮೇಲೆ ನನ್ನ ಬ್ಲಾಗನ್ನು ಕಂಟಿನ್ಯೂನೇ ಮಾಡಲಿಲ್ಲ, ನಾನು ಅಗೇನ್ ಸಮ್ ಎಡಿಟಿಂಗ್ ವರ್ಕಲ್ಲಿ ಬಿಸಿ ಇದ್ದೆ. ಸಂಜೆ ಆಗಿದ್ದೆ ಗೊತ್ತಾಗಲಿಲ್ಲ. ಈಗ ಟೈಮು 4:45 ಆಯಿತು, ನಾನು ಆಚೆ ಹೊರಟಿದ್ದೀನಿ. ನನ್ನ ಟಾಪ್ಸ್ಗಳೆಲ್ಲ ಏನಿದೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು, ಅದಕ್ಕೆಲ್ಲ ಬಾಟಮ್ಸ್ಗಳನ್ನು ಚೂಸ್ ಮಾಡಿ ತರಬೇಕು. ಸೊ ಐ ಹೋಪ್ ನನಗೆ ಬೇಕಾದ ಥರದ್ದು ಸಿಕ್ಕಿದ್ರೆ ಸಾಕು, ನೋಡೋಣ ಹೇಗಾಗತ್ತೆ ಅಂತ. ಫೈನಲಿ ನಾನು ಶಾಪಿಂಗ್ ಮುಗಿಸಿ ವಾಪಸ್ ಬಂದಿದ್ದೀನಿ. ನಾನು ಬರೋಷ್ಟರಲ್ಲಿ ಶಿಶಿರಿಗೆ ಓದ್ದೆ, ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಿದೆ. ಓದಿದ್ಯಾ ಇಲ್ಲ? ಓದಿದೆ ಅಣ್ಣ, ಓದ್ತಾ ಇದೆಯಾ ಇನ್ನು? ಸೊ ಮಕ್ಕಳು ಆರಾಮಾಗಿ ಓದ್ಕೊಂಡಿದ್ರು, ನಾನು ಹತ್ರನೇ ಹೋಗಿದ್ದೆ, ಹತ್ರದಲ್ಲೇ ಇದೆ ಶಾಪು. ಹಾಗಾಗಿ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನನಗೆ ಆಪ್ಷನ್ಸ್ಗಳಿರಲಿಲ್ಲ, ಇದ್ದಿದ್ದೆ ಎರಡು ಮೂರು ಆಪ್ಷನ್ಸು, ಅದರಲ್ಲೇ ನಾನು ಚೂಸ್ ಮಾಡ್ಕೊಂಡು ಬಂದಿದ್ದೀನಿ ಫೈನಲಿ. ಸೊ ಮೇನ್ ಆಗಿ ಲೆಗ್ಗಿನ್ಸು, ಯೂಶುವಲ್ ಆಗಿ ನನಗೆ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಗೋಲ್ಡನ್ ಕಲರ್ ಲೆಗ್ಗಿನ್ಸ್ ಬೇಕೇ ಬೇಕಿತ್ತು. ಈ ಡ್ರೆಸ್ ತುಂಬ ಲೆಂತ್ ಡ್ರೆಸ್ಸು, ಇದಕ್ಕೆ ಫ್ರೀ ಆಗಿರುವಂತ ಬಾಟಮ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಇಷ್ಟು ಲೆಂತಿ ಡ್ರೆಸ್ ಆಗಿರೋದ್ರಿಂದ ಇದಕ್ಕೆ ಅಫ್ಕೋರ್ಸ್ ನಾನು ತೆಗಿನ್ ಹಾಕ್ಲೇಬೇಕಿತ್ತು. ಹಾಗಾಗಿ ಒಂದು ಗೋಲ್ಡನ್ ಕಲರ್ ಲೆಗ್ಗಿನ್ ತೊಗೊಂಬಂದಿದ್ದೀನಿ. ಇದು ಜಸ್ಟ್ 180 ರುಪೀಸು, ಒಂದು ನಾರ್ಮಲ್ ಶಾಪಲ್ಲೇ ತೊಗೊಂಡು ಬಂದಿದ್ದು. ಇದ್ರ ಜೊತೆಗೆ ಇದಾಗತ್ತೆ, ನೀಟಾಗಿ ಮ್ಯಾಚ್ ಆಗುತ್ತೆ. ಸೊ ನೆಕ್ಸ್ಟು ಇನ್ನೊಂದು, ನಾನು ಪರ್ಟಿಕ್ಯುಲರ್ಲಿ ಬಾಟಮ್ಸ್ಗಳದ್ದೇ ಶಾಪು, ದೊಡ್ಡ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿದ್ದು. ಅಲ್ಲೂ ಕೂಡ ಸೊ ಸೆಲೆಕ್ಷನ್ಸ್ಗಳು ತುಂಬ ಜಾಸ್ತಿ ಇತ್ತು ಅಂತ ನಾನು ಹೇಳಲ್ಲ, ಬಿಕಾಸ್ ಸೈಜು ಕಲರ್ಸು ಎರಡರಲ್ಲೂ ಕೂಡ ನಾವು ಪರ್ಟಿಕ್ಯುಲರ್ಲಿ ಇದ್ದಿದ್ದರಿಂದ ಆಪ್ಷನ್ಸ್ಗಳು ತುಂಬಾ ಕಡಿಮೆ ಇತ್ತು. ಇದು ಮೆಟಾಲಿಕ್ ಪ್ಯಾಂಟನ್ನು ನಾನು ತೊಗೊಂಡಿದ್ದು, ನೋಡ್ಬೋದು ಹೇಗಿರುತ್ತೆ ಅಂತ. ಲೆಗ್ಗಿನ್ಸ್ ಅಲ್ಲ ಇದು, ಮೆಟಾಲಿಕ್ ಪ್ಯಾಂಟ್ಸು, ಸ್ವಲ್ಪ ಶೈನಿ ಶೈನಿ ಕ್ಲಾತ್ ಇದೆ, ಸೈಡಲ್ಲಿ ಪಾಕೆಟ್ಸ್ ಇರುತ್ತೆ, ಪುಟಾಣಿ ಪಾಕೆಟ್ಸ್ ಇರುತ್ತೆ. ಜೊತೆಗೆ ಬಾಟಮು ಫುಲ್ ಟೈಟ್ ಫಿಟ್ಟಿಂಗ್ ಬರಲ್ಲ. ನಾನು ಯೂಶುವಲ್ ಆಗಿ ಹಾಕ್ತೀನಿ ನೋಡಿ ಆ್ಯಂಕಲ್ ಲೆಂತ್ ಪ್ಯಾಂಟ್ಸು, ಆ್ಯಂಕಲ್ ಲೆಂತ್ಗಿಂತ ಇದು ಫುಲ್ ಲೆಂತೇನೆ ಇದೆ, ಬಟ್ ಪ್ಯಾಟರ್ನ್ ಅದೇ ಥರ ಸ್ಟ್ರೈಟ್ ಪ್ಯಾಂಟ್ಸ್ ಥರ ಬರುತ್ತೆ. ತುಂಬ ಟೈಟು ಅಲ್ಲ, ತುಂಬ ಜಾಸ್ತಿ ಪಟಿಯಾಲ ಥರ ನಾರ್ಮಲ್ ಪ್ಯಾಂಟ್ ಥರ ಫ್ರೀನೂ ಅಲ್ಲ.
ಸೈಡ್ ಕಟ್ ಇರುತ್ತಲ್ಲ ಈ ರೀತಿ ಓಪನ್ ಇರುತ್ತಲ್ಲ ಈ ತರದ ಪ್ಯಾಂಟ್ಸ್ ಮೆಟಾಲಿಕ್ ಅಲ್ಲಿ ಗೋಲ್ಡನ್ ಪ್ಯಾಂಟ್ಸ್ ಬಂದಿರೋದು ಸೊ ಇದಕ್ಕೆ 599 ರೂಪೀಸ್ ಪ್ರೈಸ್ ಸ್ವಲ್ಪ ಹೈ ಅಂತಾನೆ ಅನ್ಸ್ತು ನನಗೆ ಬಟ್ ಓಕೆ ಇದಕ್ಕೆ ಆಕ್ಚುಲಿ ಎಕ್ಸಾಕ್ಟ್ ಆಗಿ ಸೆಟ್ ಆಗಲ್ಲ ಗೋಲ್ಡನ್ ಕೂಡ ಸೆಟ್ ಆಗಲ್ಲ ಬಟ್ ಸಮ್ ಇದೆರಡರಲ್ಲಿ ಯಾವ್ದಾಗತ್ತೆ ಅನ್ನೋದನ್ನ ನೋಡ್ಬೇಕಷ್ಟೇನೆ ಬೇರೆ ಆಪ್ಷನ್ಸ್ ಇರಲೇ ಇಲ್ಲ ಈ ಟಾಪ್ಗೆ ಗೋಲ್ಡನ್ ಲೆಗಿನ್ ಸೆಟ್ ಆಗತ್ತಾ ಇಲ್ಲ ಮೆಟಾಲಿಕ್ ಪ್ಯಾಂಟ್ ಸೆಟ್ ಆಗತ್ತಾ ಯಾವ್ದು ಸೆಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನನಗೆ ಎರಡು ಕೂಡ ಅಷ್ಟು ಜಾಸ್ತಿ ಸೆಟ್ ಆಗುತ್ತೆ ಇದಕ್ಕೆ ಅಂತ ಅನಿಸ್ಲಿಲ್ಲ ಆದ್ರೆ ಇದ್ರ ಜೊತೆಗೆ ನಾನು ಇನ್ನೊಂದು ತಗೊಂಡೆ ಲಿನನ್ ಪ್ಯಾಂಟ್ ತಗೊಂಡೆ ನಂಗೆ ತುಂಬಾ ದಿನದಿಂದ ಒಂದು ಲಿನನ್ ತಗೋಬೇಕು ಅಂತ ಆಸೆ ಇತ್ತು ಸೊ ಫೈನಲಿ ನಾನು ಲಿನನ್ ಪ್ಯಾಂಟ್ ಅನ್ನ ತಗೊಂಡಿದ್ದೀನಿ ಬ್ಲೂ ಕಲರ್ ಅಲ್ಲಿ ಸೊ ಲಿನನ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿರುತ್ತೆ ಇದು ಪೆನ್ಸಿಲ್ ಪ್ಯಾಂಟು ಸೊ ಆಲ್ಮೋಸ್ಟ್ ಲೆಗಿನ್ಸ್ ತರನೇ ಫಿನಿಶಿಂಗ್ ಬರುತ್ತೆ ಡಾರ್ಕ್ ಬ್ಲೂ ಕಲರ್ ಇದು ಡಾರ್ಕ್ ಬ್ಲೂ ಲಿನನ್ ಪ್ಯಾಂಟು ಫುಲ್ ಹೋಗಿರುತ್ತೆ ಸೊ ಈ ರೀತಿ ಸೈಡ್ ಅಲ್ಲಿ ಜಿಪ್ ಇದ್ದು ಓಪನ್ ಇರುತ್ತೆ ಬಕಲ್ಸ್ ತರ ಬರುತ್ತೆ ಈ ಪ್ಯಾಂಟಿಗೆ ನಾನು 999 ರುಪೀಸ್ ಪೇ ಮಾಡಿದ್ದೀನಿ ಬಟ್ ಲಿನನ್ ಫ್ಯಾಬ್ರಿಕ್ ಅನ್ನೋದಕ್ಕೋಸ್ಕರ ಒಂದು ಲಿನನ್ ಬೇಕು ಅಂತ ಆಸೆ ಇತ್ತಲ್ಲ ಫೈನಲಿ ಲಿನನ್ ಅಲ್ಲಿ ಕೂಡ ನಮ್ಗೊಂದು ಪ್ಯಾಂಟ್ ಇರಲಿ ಅಂತ ತಗೊಂಡಿದ್ದೀನಿ ಇದ್ರ ಜೊತೆಗೇನೆ ಐ ಥಿಂಕ್ ಇದು ತುಂಬಾ ಚೆನ್ನಾಗಿ ಕಾಣ್ಬೋದೇನೋ ಅಂತ ನನಗನ್ಸುತ್ತೆ ಸೊ ಡಾಕ್ನ ಜೊತೆಗೆ ಇದಕ್ಕಿಂತ ನಾನು ತಗೊಂಡಿದ್ದಲ್ಲ ಆಕ್ಚುಲಿ ಇದು ನಾನು ತಗೊಂಡಿರೋದು ಒಂದು ಈ ಟಾಪ್ ಜೊತೆಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಇನ್ನೊಂದು ಇದ್ರ ಜೊತೆಗೆ ಮ್ಯಾಚ್ ಮಾಡೋದಕ್ಕೋಸ್ಕರ ಇದಕ್ಕೆ ಈ ಕಲರ್ ಬಾರ್ಡರ್ಸ್ ಇದೆ ಸೊ ಇದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬಾರ್ಡರ್ಸ್ ಇದೆ ಅನ್ನೋದಕ್ಕೋಸ್ಕರ ನಾನು ಈ ಕಲರ್ ಚೂಸ್ ಮಾಡಿದ್ದು ಜೊತೆಗೆ ಇದಕ್ಕೆ ಅಂತ ಚೂಸ್ ಮಾಡಿದ್ದು ಬಟ್ ಗೋಲ್ಡನ್ಗಿಂತ ಜಾಸ್ತಿ ಇದು ಇದ್ರ ಜೊತೆಗೂ ಕೂಡ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ ಸೊ ನೋಡೋಣ ಹೇಗೆ ಹಾಕೊಳ್ತೀನಿ ಅಂತ ಮೂರು ಪ್ಯಾಂಟನ್ನ ಮಲ್ಟಿಪಲ್ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ ನೆಕ್ಸ್ಟ್ ನಾನು ಹಾಕಿದಾಗ ನಿಮಗೆ ಖಂಡಿತವಾಗ್ಲು ಕೂಡ ತೋರಿಸ್ತೀನಿ ಫೈನಲಿ ಬಾಟಮ್ ಪರ್ಚೇಸಿಂಗ್ ಹೋಗಿತ್ತು ಇಷ್ಟೇ ನೆಕ್ಸ್ಟ್ ಇನ್ನು ಬೇಕಾದಾಗ ಮನೇಲಿ ಹಾಕೋ ಟೈಮಲ್ಲಿ ಕಂಫರ್ಟೇಬಲ್ ಆಗಿರೋಂಥ ಪ್ಯಾಂಟನ್ನು ಮತ್ತೆ ವಾಪಸ್ ಇದಕ್ಕೆ ಹೋಗಿದ್ದು ಹೋಗ್ಬೋದು ನೋಡೋಣ ಬಟ್ ನಂಗೆ ಇದರಲ್ಲಿ ಎಲ್ಲದರಲ್ಲೂ ತುಂಬ ಜಾಸ್ತಿ ಇಷ್ಟ ಆಗಿದ್ದು ಲಿನನ್ ಪ್ಯಾಂಟು ಎಸ್ ಬಿಟ್ ಕಾಸ್ಟ್ಲಿ 999 ರುಪೀಸ್ ಕಾಸ್ಟ್ಲಿ ಅಂತ ಅನ್ಸಿದ್ರು ಕೂಡ ಲಿನನ್ ಫ್ಯಾಬ್ರಿಕ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಸಸ್ಟೈನೇಬಲ್ ಕೂಡ ಹೌದು ಅನ್ನೋದಕ್ಕೋಸ್ಕರ ಜಾಸ್ತಿ ಹೋದು ಅನ್ನೋದು ಇನ್ನೊಂದು ರೀಸನ್ನು ಸೊ ದಟ್ಸ್ ಇಟ್ ಇಷ್ಟು ಶಾಪಿಂಗ್ ಅಂತೂ ಕೂಡ ಮುಗೀತು ಇವತ್ತು ನಾನು ಜಾಸ್ತಿ ಏನು ಕೂಡ ರೆಕಾರ್ಡ್ ಮಾಡಿಲ್ಲ ಸೊ ಈ ವ್ಲಾಗನ್ ನಾವು ಇಲ್ಲಿಗೆ ಎಂಡ್ ಮಾಡೋದು ಬೇಡ ಈ ವ್ಲಾಗನ್ನು ಸ್ವಲ್ಪ ಕಂಟಿನ್ಯೂ ಮಾಡೋಣ ಹಾಗೆ ಗಿಡಗಳನ್ನೆಲ್ಲ ಏನಿದೆ ನಾನು ಮೊನ್ನೆ ಪುಟ್ಟು ಹುಳನ ಅಯ್ಯೋ ಪಾಪ ಅಂತ ಹಾಗೆ ಬಿಟ್ಟಿದ್ದೆ ಎಲ್ಲ ನೋಡಿ ಅದು ಅದರ ಫ್ರೆಂಡ್ಸು ರಿಲೇಟಿವ್ಸು ಯಾರೆಲ್ಲ ಕರ್ಕೊಂಬರ್ತಿದ್ಯೋ ಗೊತ್ತಿಲ್ಲ ದಿನ ಎಷ್ಟೊಂದು ಹುಳುಗಳು ಬಂದು ಎಲ್ಲ ಎಲೆಗಳನ್ನು ಕೂಡ ತಿಂತಾ ಇದೆ ಬರೀ ಇದು ಒಂದೇ ಗಿಡನಲ್ಲ ಮಿಕ್ಕಿರೋ ಎಲ್ಲ ಎಲೆಗಳನ್ನು ಇದರಲ್ಲಿ ಕಾಣ್ತಿಲ್ಲ ಇವಾಗ ಕತ್ಲಾಯಿತು ನಾನು ನಾಳೆ ಬೆಳಗ್ಗೆ ತೋರಿಸಿ ನಿಮಗೆ ಹೇಗೆ ಕಾಣ್ತಿದೆ ಗಿಡ ಇವಾಗ ಅನ್ನೋದು ತುಂಬ ತುಂಬ ನೋಡಿ ಎಲ್ಲ ಎಲೆಗಳನ್ನು ಕೂಡ ಈ ರೀತಿ ತಿಂತಾ ಇದೆ ಪೂರ್ತಿ ಇಡೀ ಎಲೆ ಎಲೆನೇ ತಿಂದು ಈ ಥರ ಹೋಲ್ಸ್ ಮಾಡಿ ಆಗ್ತಾ ಇದೆ ಸೊ ಅನಿವಾರ್ಯವಾಗಿ ಅಯ್ಯೋ ಪಾಪ ಪುಟಾಣಿ ಹುಳ ಅಂತ ಬಿಟ್ಟು ಈಗ ನಾನು ಇದನ್ನು ಇಷ್ಟೊಂದೆಲ್ಲ ಸಫರ್ ಮಾಡಬೇಕಾಯಿತು ಈಗಿನ ವಾಪಸ್ಸು ಎಲ್ಲ ಎಲ್ಲಿ ಹುಳ ಕಾಣ್ತಿದೆಯೋ ಎಲ್ಲ ಹುಳನೂ ಕೂಡ ಒಂದೊಂದಾಗಿ ಹುಳ ತೆಗೆದು ತೆಗೆದು ಹಾಕ್ತಾ ಇದ್ದೀನಿ ಹಾಗೆ ಟೊಮೆಟೊ ಗಿಡ ಒಣಗೆ ಹೋಯಿತು ಮೊನ್ನೆ ತುಂಬ ಮಳೆ ಬಂದಿತ್ತಲ್ಲ ಅದ್ರ ನಂತರ ಗಿಡ ಒಣಗೋಗಿದೆ ಕಾಯಿ ಇದೆ ನಾನು ಇದನ್ನ ಹಾಗೆ ಬಿಟ್ಟಿದ್ದೀನಿ ನೋಡೋಣ ಕಾಯಿ ಬಾಡ್ ಹೋಯಿತು ಹಣ್ಣಾಗೋದ್ರ ಬದಲು ಸೊ ಒಂದು ಟೊಮೆಟೊ ಗಿಡ ಪೂರ್ತಿ ಒಣಗೋಯಿತು ಇನ್ನೊಂದು ಫ್ರೆಶ್ ಆಗಿದೆ ಕಾಯಿ ಕೂಡ ಫ್ರೆಶ್ ಆಗಿದೆ ಬದನೆ ಹೂ ಬಿಡ್ತಾ ಇದೆ ಯಾಕೆ ಈ ಕಡೆ ಇಟ್ಟಿದ್ದೀನಿ ಅಂತಂದರೆ ಅಲ್ಲಿ ತುಂಬ ಸಿಮೆಂಟ್ ಬೀಳ್ತಾ ಇದೆ ಗಿಡದ ಮೇಲೆ ಬೀಳೋದು ಬೇಡ ಅನ್ನೋದಕ್ಕೋಸ್ಕರ ಸ್ವಲ್ಪ ಈ ಕಡೆಗೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ವಾಪಸ್ ಎಲ್ಲ ಗಿಡಗಳು ಕೂಡ ನ್ಯಾಚುರಲ್ಲಾಗಿ ಒಂದು ಸ್ಟೇಜಿಗೆ ಬರ್ಬೋದು ಗಿಡಗಳ ಮೇಂಟೆನೆನ್ಸ್ ತುಂಬ ಬಾಕಿ ಇದೆ ಟೈಮ್ ಆಗಿಲ್ಲ ಈ ವಾರ ಪೂರ್ತಿ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಆದರೆ ಗಿಡಗಳಿಗೆ ಟೈಮ್ ಕೊಟ್ಟಿಲ್ಲ ಇನ್ನು ನಾಳೆ ಆದರೂ ಒಮ್ಮೆ ಎಲ್ಲ ಗಿಡಗಳನ್ನು ಕೂಡ ನೋಡಬೇಕು ಟೈಮ್ ಕೊಡಬೇಕು ಸ್ವಲ್ಪ ಗಿಡಗಳಿಗೂ ಕೂಡ ಟೈಮ್ ಬೇಕೇ ಬೇಕು ಮತ್ತೆ ವಾಪಸ್ ಈಗ ನಾನು ಕಿಚನಿಗೆ ಬಂದಿದ್ದೀನಿ ಈಗ ನೆಕ್ಸ್ಟ್ ಈಗಿನ ರಾತ್ರಿಗೆ ಅಡುಗೆ ಮಾಡಲಿ ಅನ್ನೋದು ಮತ್ತೆ ವಾಪಸ್ ಈಗ ರಾತ್ರಿಗೆ ಅಡುಗೆ ಮಾಡು ಊಟ ಮಾಡು ನಿದ್ದೆ ಮಾಡು ಇಷ್ಟೇನೆ ಕೆಲಸ ಇವತ್ತಿನ ಪ್ಲಾನ್ ಮಾಡಿದ ಕೆಲಸಗಳೆಲ್ಲಾನು ಕೂಡ ಆಲ್ಮೋಸ್ಟ್ ಆಯ್ತು ಯಾವುದು ಕೂಡ ಬಾಕಿ ಉಳಿಸಿದೀನಿ ಅನ್ನೋ ಹಾಗಿಲ್ಲ ಆಲ್ಮೋಸ್ಟ್ ಎಲ್ಲನೂ ಆಯ್ತು ಅಂತ ಅಂದ್ಕೊಳ್ತೀನಿ ಮಾರ್ನಿಂಗ್ ನನ್ನ ವ್ಲಾಗ್ ಅನ್ನು ಕಿಚನ್ ಇಂದನೇ ಶುರು ಮಾಡಿದ್ದೆ ಇವತ್ತು ವ್ಲಾಗ್ ಅನ್ನು ಮುಕ್ತಾಯನ ಕೂಡ ಕಿಚನ್ ಅಲ್ಲೇ ಮಾಡ್ತಾ ಇದ್ದೀನಿ ಸೊ ತುಂಬಾ ಜಾಸ್ತಿ ರೆಕಾರ್ಡ್ ಮಾಡಿಲ್ಲ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ ಬಟ್ ಡೈಲಿ ವ್ಲಾಗ್ಸ್ಗಳನ್ನ ಹಾಕೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಿಮಗೆ
ನಾನು ಬೈ ಮಾಡಿರೋ ಬಾಟಮ್ಸ್ಗಳಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ, ನೆಕ್ಸ್ಟ್ ವೀಕ್ ವಿಡಿಯೋಸ್ಗಳಲ್ಲಿ ನಾನು ಡಿಜಿಟಲ್ ಕ್ಲೀನಿಂಗನ್ನು ನಾನು ಯಾವುದೆಲ್ಲ ಡಿವೈಸಸ್ಗಳಲ್ಲಿ ಏನೆಲ್ಲ ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನ, ಅದರ ಜೊತೆಗೆ ನೆಕ್ಸ್ಟು ಮನೆ ಡೀಪ್ ಕ್ಲೀನಿಂಗು, ನನ್ನ ಡೈರಿನಲ್ಲಿ ಏನು ಲಿಸ್ಟ್ ಇದ್ದಲ್ಲ ಆ ಲಿಸ್ಟನ್ನು ಎಲ್ಲ ನಾನು ನೆಕ್ಸ್ಟ್ ವೀಕ್ ವಿಡಿಯೋಸ್ಗಳಲ್ಲಿ ಸಾಧ್ಯ ಆದರೆ ಶೇರ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.